Hi, welcome back to Mahitidnya YouTube channel, my dear students and friends. So, ಈ ಒಂದು ವಿಡಿಯೋದಲ್ಲಿ ನಾನು GPSTR ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ನಂಬರ್ ಆಫ್ ಪೋಸ್ಟ್ ಮತ್ತು ಎಲಿಜಿಬಲ್, ಇದು ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ಬಟ್ ಎಲ್ಲಿ ಮೋಸ್ಟ್ ಪ್ರಾಬಬಲ್ ಇದೆ, ಎಲ್ಲಿ ಪೋಸ್ಟು ಹೆಚ್ಚಿದ್ದಾವೆ, ಎಲಿಜಿಬಿಲಿಟಿ ಕಡಿಮೆ ಆಗಿದ್ದಾವೆ, ಅದರ ಬಗ್ಗೆ ಸ್ವಲ್ಪ ಇಲ್ಲಿ ಡಿಸ್ಕಸ್ ಮಾಡೋಣ. ಫಾಲೋಡ್ ಬೈ ಯಾರಿಗೆ ಬಹಳ ಆಗೋ ಚಾನ್ಸಸ್ ಇದೆ ಆ ಡಿಸ್ಟಿಕ್ಕು, ಆ ಎಕ್ಸ್ಪೆಷಲಿ ಸಬ್ಜೆಕ್ಟ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಬಟ್ ನಾನು ಇಲ್ಲಿ ಬರೆದಿರೋದು ಎಲ್ಲ ಆರು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳನ್ನು ಬರೆದಿದ್ದೀನಿ. ಓಕೆ, ಸೊ ಇಲ್ಲಿ ಫಸ್ಟ್ನೇದ್ದು ನಾನು ಬೀದರಿಗೆ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಹೋಗಿ ಬೀದರ್. ಸೊ ಇಂಗ್ಲೀಷ್ ಪೋಸ್ಟು 75, ಇಲ್ಲಿ ಫಸ್ಟ್ ನಂಬರ್ ಏನು ಬರೆದಿನಲ್ಲ ಅಷ್ಟು ಪೋಸ್ಟ್ ಅದು. ಸೆಕೆಂಡ್ ನಂಬರ್ ಬ್ರಾಕೆಟಲ್ಲಿ ಬರೆದಿರೋದು ಎಲಿಜಿಬಲ್ ಆಗಿರೋದು. ಓಕೆ, ಸೊ 75 ಜನರಲ್ಲಿ 75 ಪೋಸ್ಟಲ್ಲಿ 142 ಜನ ಎಲಿಜಿಬಲ್ ಆಗಿದ್ದಾರೆ. ಸೊ ಇಲ್ಲಿ ಆಬ್ವಿಯಸ್ಲಿ ಸೊ 1:2 ಲಿಸ್ಟ್ ಅಂತಂದರೆ 75 ಪೋಸ್ಟ್ ಅಂದರೆ ಸೊ 150 ಜನ ಕರಿಬೇಕು. ಸೊ ಅದು ಆ ಥರ ಆಗೋದಿಲ್ಲ, 150 ಜನ ಎಕ್ಸಾಕ್ಟ್ ಆಗೋದಿಲ್ಲ, ಅವರು ಮೀಸಲಾತಿ ಪ್ರಕಾರ ಕರಿತಾ ಹೋಗ್ತಾರೆ. ಸೊ ಹಾಗಾಗಿ ಇದು 75:2 ಏನಾಗುತ್ತೆ ಅಂತ ಕರೆಕ್ಟಾಗಿ ನಮಗೆ ಗೊತ್ತಿಲ್ಲ. ಬಟ್ 1:2 ಲಿಸ್ಟ್ ಅಂತಂದರೆ ಸೊ ಈಗ 3B ಕೆಟಗರಿಯಲ್ಲಿ 10 ಪೋಸ್ಟ್ ಇದ್ದರೆ 3B ಕೆಟಗರಿಯಲ್ಲಿ 20 ಜನನ ಕರಿಬೇಕು. ಬಟ್ 20 ಜನ ಕ್ವಾಲಿಫೈ ಆಗಿದ್ದಾರೆ ಈ 142 3B ಕೆಟಗರಿ ಅನ್ನೋದು ಒಂದು ಮ್ಯಾಟರ್ ಆಗುತ್ತೆ. ಓಕೆ, ಅದು 1:2 ಲಿಸ್ಟ್ ಅಂದರೆ. ಸಿಮಿಲರ್ಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ನೋಡಿ, ಇಲ್ಲಿ 136 ಪೋಸ್ಟ್ ಇದ್ದಾವೆ, ಬಟ್ ಆಗಿರೋದೆಷ್ಟು ಎಲಿಜಿಬಲ್? 135. ಒಬ್ಬರು ಕಡಿಮೆನೇ ಆಗಿದ್ದಾರೆ ಇಲ್ಲಿ. ಓಕೆ, ಬಟ್ ಮೀಸಲಾತಿ ವೈಸ್ ನೋಡ್ತಾ ಹೋದರೆ ಇಲ್ಲಿ ಭಾಳ ಜನಕ್ಕೆ ಚಾನ್ಸ್ ಇದೆ, ಬಟ್ ಎಲ್ಲರೂ ಆಗ್ತಾರೆ ಅನ್ನೋದು ಭರವಸೆ ಕೊಡೋಕ್ಕಾಗಲ್ಲ. ಭಾಳ ಜನಕ್ಕೆ ಚಾನ್ಸ್ ಇದೆ ಇಲ್ಲಿ, ಮೀಸಲಾತಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ 135 ಜನರಲ್ಲಿ ಕೆಟಗರಿ ವೈಸ್, ಮೀಸಲಾತಿ ವೈಸ್ ಎಷ್ಟು ಅನುಕೂಲ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಇವಾಗ 135 ಜನದಲ್ಲಿ ಒಂದು 90 ಜನ 3B ಇದ್ದರೆ ಸೊ ಎಲ್ಲರಿಗೂ ಸಿಗೋದಿಲ್ಲ ಅದು. ಓಕೆ, ಸೊ ಮೀಸಲಾತಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ರಿಕ್ರೂಟ್ಮೆಂಟ್ ಪ್ರೊಸೆಸ್ಸಲ್ಲಿ. ಓಕೆ, ಸೊ ಲೆಟ್ ಸಿ ದ ಸೆಕೆಂಡ್ ಥರ್ಡ್ ಒನ್, ಸೋಷಿಯಲ್. ಸೊ ನೋಡಿ, ಇಲ್ಲಿ 165 ಪೋಸ್ಟ್ ಇದ್ದಾವೆ, ಬಟ್ ಆಗಿರೋದು 1066. ಬಹಳ ಕಾಂಪಿಟೇಷನ್ ಇದೆ, ಇದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ನೆಕ್ಸ್ಟ್ ಬಯಾಲಜಿ, 40 ಪೋಸ್ಟ್ ಇದ್ದಾವೆ, ಬಟ್ 44 ಜನ ಎಲಿಜಿಬಲ್ ಆಗಿದ್ದಾರೆ. ಓಕೆ, ಸೊ ಇಲ್ಲಿ ಬಹಳ ಟೈಟ್ ಇದೆ, ಬಟ್ 4 ಜನ ಅಂತೂ ಔಟ್ ಆಗೇ ಆಗ್ತಾರೆ. ಓಕೆ, ಸೊ ಮೀಸಲಾತಿ ಪ್ರಕಾರ ನೋಡಿಕೊಂಡ್ರೆ ಅದು ಎಷ್ಟು ಜನ ಸೀಟ್ ಇದ್ದಾವೆ ಅಂತ ನೋಡಿಕೊಂಡು ನೋಡಿದರೆ ಅದು ಇನ್ನೂ ಜಾಸ್ತಿ ಜನ ಎಲಿಮಿನೇಟ್ ಆದರೂ ಆಗಬಹುದು ಬಯಾಲಜಿ ಆದರೂ ಕೂಡ. ಓಕೆ, ನೆಕ್ಸ್ಟ್ ನಾನು ಬಳ್ಳಾರಿ ಜಿಲ್ಲೆಗೆ ಬರ್ತೀನಿ. ಇಂಗ್ಲೀಷ್ 60 ಪೋಸ್ಟ್ ಇದ್ದಾವೆ, 207 ಜನ ಎಲಿಜಿಬಲ್ ಆಗಿದ್ದಾರೆ. ಬಹಳ ಕಾಂಪಿಟೇಷನ್ ಇದೆ ಬಳ್ಳಾರಿ ಮತ್ತು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್. 196 ಪೋಸ್ಟ್ ಇದ್ದಾವೆ ಇದು ನೋಡಿ, ಬಟ್ ಆಗಿರೋದು 137 ಜನ ಮಾತ್ರ. ಓಕೆ, ಸೊ ಇದು ಯೋಜನಾ ನಿರ್ದೇಶಕರು ಮತ್ತು ಮಾಜಿ ಸೈನಿಕರು ಅವೆಲ್ಲ ತೆಗೆದ್ರು ಒಂದು 30 ಸೀಟ್ ಹೋಗಿ ಇಲ್ಲಿ ನಿಮಗೆ 160 ಸೀಟ್ ಉಳಿತವೆ. ಸೊ ಮೀಸಲಾತಿ ವೈಸು ಇಲ್ಲಿ ಬಹಳ ಚಾನ್ಸಸ್ ಇದೆ, ಬಹಳ ಜನಕ್ಕೆ ಡಿಫ್ರೆನ್ಸ್ ಭಾಳ ಇದೆ ಹಾಗಾಗಿ. ಓಕೆ, ಸೊ ದಿಸ್ ಇಸ್ ಅ ವೆರಿ ಗುಡ್ ಆಪ್ಷನ್ ಬಳ್ಳಾರಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್. ಸೊ ನೆನ್ ಸೋಷಲು, ಸೊ ಇವೊಂದು ಭಾಳ ಕಡೆ ಭಾಳ ಕಾಂಪಿಟೇಷನ್ ಇದ್ದರೂ ಇಲ್ಲಿ 180 974 ಇದೆ, ಬಟ್ ಸ್ಟಿಲ್ ಎ ಟಫ್ ಕಾಂಪಿಟೇಷನ್. ಬಯಾಲಜಿ, ಸೊ 87 ಪೋಸ್ಟ್ ಇದ್ದಾವೆ, ಆಗಿರೋದು 63 ಜನ ಮಾತ್ರ. ಇಟ್ಸ್ ಅ ವೆರಿ ಗುಡ್ ಒನ್. ನಾ ಮೀಸಲಾತಿ ನೋಡ್ಕೋಬೇಕಾಗುತ್ತೆ, ಆ ಮೀಸಲಾತಿ ಪ್ರಕಾರ ಲಿಸ್ಟ್ 1:2 ಲಿಸ್ಟಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರು ಇನ್ ಅಂತ ಹೇಳಿ, ಯಾಕಂದರೆ 63 ಜನ ಅಷ್ಟೇ ಆಗಿರೋದು, ಪೋಸ್ಟೇ ಜಾಸ್ತಿ ಇದ್ದಾವೆ. ಓಕೆ, ಸೊ ವಿಜಯನಗರಕ್ಕೆ ಬನ್ನಿ. ಸೊ ವಿಜಯನಗರ ಈಗ ತಾನೇ ಹುಟ್ಟುಕೊಂಡಿರೋ ಜಿಲ್ಲೆ, ಬಟ್ ಸ್ಟಿಲ್ ಕಾಂಪಿಟೇಷನ್ ಭಾಳ ಇದೆ ಇಲ್ಲಿ ನೋಡಿ. ಇಂಗ್ಲೀಷ್ 75 ಪೋಸ್ಟ್ಗೆ 397 ಜನ ಆಗಿದ್ದಾರೆ, ಮ್ಯಾಥ್ಸ್ 163 183 ಆಗಿದ್ದಾರೆ, ಸೋಷಿಯಲ್ 214 1100 ಜನ ಆಗಿದ್ದಾರೆ, ಬಯೋ 60 42 ಜನ ಎಲಿಜಿಬಲ್ ಆಗಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್, ಪೋಸ್ಟ್ 60 ಬಟ್ ಆಗಿರೋದು 42. ಸೊ ಇದು ನಾನು ರೌಂಡ್ ಅಪ್ ಮಾಡ್ತಾ ಇದ್ದೀನಿ, ಯಾವುದ್ಯಾವುದು ಪೋಸ್ಟ್ ಜಾಸ್ತಿ ಇದೆ, ಎಲಿಜಿಬಿಲಿಟಿ ಕಡಿಮೆ ಇದ್ದಾರೆ ಅಂಥೇಳಿ. ಓಕೆ, ಸೊ ಓಕೆ, ಸೊ ಬೀದರಲ್ಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್, ಬಳ್ಳಾರಿಯಲ್ಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಮತ್ತು ಬಯೋ, ವಿಜಯನಗರದಲ್ಲಿ ಬಯೋ. ಓಕೆ, ಸೊ ನೆಕ್ಸ್ಟ್ ಗುಲ್ಬರ್ಗಕ್ಕೆ ಹೋಗೋಣ. ಸೊ ಗುಲ್ಬರ್ಗ, ಇಂಗ್ಲೀಷ್ 100 305, ಪೋಸ್ಟ್ 100, ಎಲಿಜಿಬಲ್ 305, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ 328, 339 ಕ್ಲೋಸ್ ಇದೆ ಇಲ್ಲಿ, ಸೋಷಿಯಲ್ ಸೈನ್ಸ್ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಸೊ ಬಯಾಲಜಿ 74 ಪೋಸ್ಟ್ ಇದ್ದಾವೆ, ಬಟ್ ಆಗಿರೋರು 60 ಜನ. ಓಕೆ, ದಿಸ್ ಈಸ್ ಆಲ್ಸೋ ಗುಡ್ ಆಪ್ಷನ್. ನೆಕ್ಸ್ಟು ರಾಯಚೂರು ಬನ್ನಿ. ಇಂಗ್ಲೀಷು 100 ಇದೆ, 450 ಜನ ಎಲಿಜಿಬಲ್ ಆಗಿದ್ದಾರೆ. ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ 280 ಇದೆ, 229 ಎಲಿಜಿಬಲ್ ಆಗಿದ್ದಾರೆ. ಸೊ ಇಟ್ ಈಸ್ ಎ ಗುಡ್ ಆಪ್ಷನ್. ಸೋಷಿಯಲ್
436 ಪೋಸ್ಟ್ ಇದೆ, ಬಟ್ 2900 ಜನ ಆಗಿದ್ದಾರೆ. ಕಾಂಪಿಟೇಷನ್ ಭಾಳ ಇರುತ್ತೆ. ಬಯಾಲಜಿ 66 ಪೋಸ್ಟ್ ಇದೆ, ಆಗಿರೋರು ಎಲಿಜಿಬಲ್, 38 ಅಷ್ಟೇ. ವೆರಿ ಗುಡ್ ಆಪ್ಷನ್. ಸೊ ಲಾಸ್ಟ್ ಕೊಪ್ಪಳ. ಸೊ 60 ಪೋಸ್ಟ್ ಇದೆ, 152 ಜನ ಆಗಿದ್ದಾರೆ. ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ 329, 450 ಆಗಿದ್ದಾರೆ. ಸೋಷಲ್ 68, 348 ಆಗಿದೆ. ಬಯೋ 75, 94 ಆಗಿದ್ದಾರೆ. ಓಕೆ, ಸೊ ಓವರಾಲ್ ಆಗಿ ನೋಡ್ಕೊಂತ ಹೋಗಿ ಇವಾಗ ನಾನು ರೌಂಡ್ ಅಪ್ ಮಾಡಿರೋದು. ಓಕೆ, ಸೊ ಬೀದರಲ್ಲಿ ಒಂದೇ ಪೋಸ್ಟ್ ಕಡಿಮೆ ಇದೆ. ಸೊ ಇದು ಅಷ್ಟು ಕನ್ಸಿಡರ್ ಬರೋದಿಲ್ಲ, ಬಟ್ ದೇರ್ ಈಸ್ ಅ ಗುಡ್ ಚಾನ್ಸ್ ದಟ್ ಇನ್ ಬಳ್ಳಾರಿ ಆಲ್ಮೋಸ್ಟ್ ಆಲ್ ದ ಕ್ಯಾಂಡಿಡೇಟ್ಸ್ ಕ್ಯಾನ್ ಬಿ ಇನ್. ಈ ಡಿಫರೆನ್ಸ್ ತೆಗೆದ್ರೂ ಮೀಸಲಾತಿ ವೈಸ್ ಇಲ್ಲಿ ಎಲ್ಲರೂ ಆಗ್ತಾರೆ ಅಂತ ಅನಿಸುತ್ತೆ. ಎಕ್ಸ್ಪೆಷಲಿ ಮಹಿಳೆಯರಿಗೆ ಭಾಳ ಅವಕಾಶ ಇದೆ ಇಲ್ಲಿ. ನೆಕ್ಸ್ಟ್ ವಿಜಯನಗರದಲ್ಲಿ ಇಲ್ಲಿ ಓಕೆ, ಬಟ್ 48 ಅಂದರೆ ಇದು ಬಯಾಲಜಿ ಎಲ್ಲರೂ ಆಗೋ ಚಾನ್ಸಸ್ ಭಾಳ ಇದೆ ಇಲ್ಲಿ. ಗುಲ್ಬರ್ಗ 74 ಪೋಸ್ಟಲ್ಲಿ 60 ಇಲ್ಲಿ ಕೂಡ ಎಲ್ಲರೂ ಆಗೋ ಚಾನ್ಸಸ್ ಇದೆ. ರಾಯಚೂರು, ರಾಯಚೂರಲ್ಲಿ 2280 ಮ್ಯಾಥ್ಸ್ ಆ್ಯಂಡ್ ಸೈನ್ಸು. ಸೊ ಇಲ್ಲಿ ಆಗೋ ಚಾನ್ಸಸ್ ಇದೆ ಆಲ್ಮೋಸ್ಟ್. ಬಯಾಲಜಿ ಇಲ್ಲಿ ಆಗೋ ಚಾನ್ಸಸ್ ಎಲ್ಲರೂ ಇದ್ದಾರೆ. ಸೊ ನಾನು ಏನು ಟಿಕ್ ಮಾಡ್ತಾ ಇದ್ದೀನಿ, ಇಲ್ಲಿ ಎಲ್ಲರೂ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಎಕ್ಸೆಪ್ಟ್ ಬೀದರ್. ಬೀದರಲ್ಲಿ ಎಲ್ಲರೂ ಆಗೋದಿಲ್ಲ. 136 135 ಇದ್ದರೂ ಕೂಡ ಲಿಸ್ಟಲ್ಲಿ ಬರೋರು ಎಲ್ಲರೂ ಆಗೋದಿಲ್ಲ, ಬಿಕಾಸ್ ಆಫ್ ಮೀಸಲಾತಿ. ಸೊ ಈ ಮೀಸಲಾತಿ ಅನ್ನೋದು ಏನಾಗುತ್ತೆ, ಸೊ ಎಲ್ಲರಿಗೂ ಕಂಟಕ ಆಗುತ್ತೆ ಅದು. ಯಾಕಂದರೆ ಅವರು ಸೀಟ್ಸ್ನ ಪುಷ್ ಮಾಡೋದಿಲ್ಲ. ಲೈಕ್ ಯೋಜನಾ ನಿರಾಶ್ರಿತರು, ಮಾಜಿ ಸೈನಿಕರು ಆ ಸೀಟ್ಸ್ನೆಲ್ಲ ಪುಷ್ ಮಾಡಿದರೆ ಜನರಲ್ ಮೆರಿಟ್ ಅಂತ ಹೇಳಿಬಿಟ್ಟು, ಸೊ ಇಲ್ಲಿ ಎಲ್ಲರಿಗೂ ಅವಕಾಶ ಸಿಗುತ್ತೆ. ಅವರು ಪುಷ್ ಮಾಡೋದಿಲ್ಲ, ಅದನ್ನು ಹಾಗೆ ರಿಟರ್ನ್ ಮಾಡ್ಕೊತಾರೆ. ಈವನ್ ಕೆಟಗರಿ ವೈಸು ಹಾಗೆ ರಿಟರ್ನ್ ಮಾಡ್ಕೊತಾರೆ. ಹಾಗಾಗಿ ಏನಾಗುತ್ತೆ, ಸೀಟ್ಸ್ಗಳು ನೀವು ಕ್ವಾಲಿಫೈ ಆದರೂ ಕೂಡ ನಿಮಗೆ ಸೀಟ್ಸು ಉಳಿಯೋದಿಲ್ಲ. ಓಕೆ, ಸೊ ಇದು ಒಂದು ಒಳಗಿನ ಸಂಗತಿ. ಸೊ ನೋಡ್ತಾ ಹೋಗಿ, ಇವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಯಾಕೆ ಕಲ್ಯಾಣ ಕರ್ನಾಟಕನ ನಾವು ಸರ್ಟಿಫಿಕೇಟ್ನ ಮಾಡಿಸ್ಬೇಕು, ಯಾಕೆ ಕಲ್ಯಾಣ ಕರ್ನಾಟಕ ಜಿಲ್ಲೆಯಲ್ಲಿ ಬರೀಬೇಕು ಅಂತ ನಿಮಗೆ ಇವಾಗ ಒಂದು ಐಡಿಯಾ ಬರುತ್ತೆ. ಸೊ ಈ ಥರ ನಿಮಗೆ ಫೆಸಿಲಿಟಿ ಇಲ್ಲಿ ಇಲ್ಲ. ಅಂದರೆ ಪೋಸ್ಟ್ ಜಾಸ್ತಿ, ಎಲಿಜಿಬಿಲಿಟಿ ಕಡಿಮೆ. ಮಧುಗಿರಿಯಲ್ಲಿ ಒಂದು ಕಡೆ ನೋಡಿದ್ದೀನಿ ನಾನು, ಆಮೇಲೆ ಇನ್ನೊಂದು 2-3 ಕಡೆ ನೋಡಿದ್ದೀನಿ, ಅದು ಬಯಾಲಜಿ ಅಂತ ಅನಿಸುತ್ತೆ. ಅದನ್ನು ಬಿಟ್ಟು ಹೊರತಾಗಿ ಎಲ್ಲ ಕಡೆಗೂ ಪೋಸ್ಟು ಕಡಿಮೆ ಇದ್ದಾವೆ, ಕ್ಯಾಂಡಿಡೇಟ್ಸ್ಗಳು ಬಹಳ ಆಗಿದ್ದಾರೆ ವಿನಃ. ಸೊ ಈ ಥರ ನೋಡಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ನಿಮಗೆ ಒಂದು ವೆರಿ ಗುಡ್ ಆಪ್ಷನ್ ಇದೆ ನೋಡಿ ಇಲ್ಲಿ. ಸೊ ಇಲ್ಲಿ 2, ಇಲ್ಲಿ 1. ಸೊ ರಾಯಚೂರಲ್ಲಿ 2, ಓಕೆ, ಗುಲ್ಬರ್ಗ 1, ಕೊಪ್ಪಳದಲ್ಲಿ ಮಾತ್ರ ಏನೂ ಇಲ್ಲ. ಓಕೆ, ಸೊ ಲೆಟ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಅಬೌಟ್ ದ ನೆಕ್ಸ್ಟ್ ಅಪ್ಡೇಟ್. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ಮತ್ತೆ ಒಂದು ವೀಡಿಯೋ ಜೊತೆಗೆ ನಿಮ್ಮ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ. ಸೊ ಇನ್ನೇನು ರಿಸಲ್ಟ್ ಬಿಡ್ತಾರೆ ನೋಡ್ಕೊಳ್ರಿ. ಸೊ ಥ್ಯಾಂಕ್ ಯು, ಡೂ ಸಬ್ಸ್ಕ್ರೈಬ್ ಮೈ ಚಾನಲ್, ಕ್ಲಿಕ್ ಆನ್ ದ ಲೈಕ್ ಬಟನ್ ಇಫ್ ಯು ರಿಯಲಿ ಲೈಕ್ ಇಟ್, ಅದರ್ವೈಸ್ ಪ್ಲೀಸ್ ಡಿಸ್ಲೈಕ್ ಮೈ ವೀಡಿಯೋ ಇಫ್ ಯು ಹ್ಯಾವ್ ದ, ನಿಮಗೆ ಆ ಒಂದು ಹಕ್ಕು ಇದೆ. ಓಕೆ, ಥ್ಯಾಂಕ್ ಯು, ವಿಲ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ.